ಇವತ್ತಿನ ದಿನ ಲೈ ಡೌನ್ ಮೀಟಿಂಗ್ ಏನಾಯ್ತು ಇವತ್ತಿನ ದಿನ ಕೇಂದ್ರ ಸರ್ಕಾರದ ಮತ್ತು ಬಿಜೆಪಿಯ ರಾಷ್ಟ್ರೀಯ ನಾಯಕರು ಅಧ್ಯಕ್ಷರು ಆಗಿರ್ತಕ್ಕಂತ ನಡ್ಡಾಜಿಯವರು ಹಾಗೂ ಗೌರವಾನ್ವಿತ ಗೃಹ ಸಚಿವರ ಸಮ್ಮುಖದಲ್ಲಿ ಜೊತೆಯಲ್ಲಿ ನಮ್ಮ ಗೋವಾದ ಮುಖ್ಯಮಂತ್ರಿಗಳು ಅವರು ಸಹ ಈ ಒಂದು ಇವತ್ತಿನ ಸಭೆಯಲ್ಲೇನು ಭಾಗವಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ JDS ಮತ್ತು BJPಯ ಪಕ್ಷಗಳ ಹೊಂದಾಣಿಕೆಯ ಬಗ್ಗೆ ಫಾರ್ಮಲಿ ಕೆಲವು ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಒಂದು ಚರ್ಚೆಯ ವಿಷಯಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಏನು ಫಾರ್ಮಲಿ ಚರ್ಚೆ ಆಗಿರತಕ್ಕಂಥದ್ದು ಏನಿದೆ, ಒಂದು ರಾಷ್ಟ್ರೀಯ ಪಕ್ಷವಾಗಿ BJPಯ ರಾಜ್ಯ ಘಟಕದ ಆ ಪಕ್ಷದ ಮುಖಂಡರುಗಳು ಎಲ್ಲ ಚರ್ಚೆ ಅವರನ್ನು ಚರ್ಚೆಗೆ ಭಾಗವಹಿಸ್ತಕ್ಕಂಥದ್ದು ಇದೆಲ್ಲ ಮುಂದಿನ ದಿನಗಳ ಫಾರ್ಮ್ಯಾಲಿಟಿ. NDAನಲ್ಲಿ ಇವತ್ತು ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಫಾರ್ಮಲಿ ಚರ್ಚೆ ಆಗಿದೆ. ಇದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ರಾಜ್ಯದ ಕಾವೇರಿ ಈ ನೀರಿನ ಒಂದು ಸಮಸ್ಯೆ ಬಗ್ಗೆನೂ ಗೃಹ ಸಚಿವರಿಗೆ ಮನವಿ ಮಾಡಿದ್ದೇವೆ. ಪ್ರಮುಖವಾಗಿ ಇವತ್ತು ನಮ್ಮ ಒಂದು ರಾಜ್ಯದ ಬರ್ನಿಂಗ್ ಇಶ್ಯೂ ಏನಿದೆ, ಕಾವೇರಿಗೆ ಸಂಬಂಧಪಟ್ಟಂತ ಇಶ್ಯೂವನ್ನು ಚರ್ಚೆ ಮಾಡಿದ್ದೇವೆ. ರಾಜ್ಯದ ಕಾವೇರಿ ನೀರಿನ ವಿಷಯದಲ್ಲೂ ರಾಜ್ಯ ಸರ್ಕಾರದ ಅಸಡ್ಡೆ, ರಾಜ್ಯ ಸರ್ಕಾರ ನಡ್ಕೊಂಡಂತ ರೀತಿಗಳೇನಿದೆ, ಇವತ್ತು ಕನ್ನಡ ನಾಡಿನ ಜನತೆಯ ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡಿದ್ದಾರೆ. ಯಾವ ಹಂತದಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಹೋಗಬೇಕಾಗಿತ್ತು, ಹೋಗ್ಲಿಲ್ಲ, ಕೊನೆಯ ಹಂತದಲ್ಲಿ ಹೋದರು. ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ರೆಗ್ಯುಲೇಟರಿ ಕಮಿಷನ್ ಇರ್ಬೋದು, ಒಂದ್ ಕಡೆ ನೀರಿಲ್ಲ ಅಂತಾರೆ, ಒಂದ್ ಕಡೆ ನೀರ್ ಬಿಡಿ ಅಂತ ನೀರ್ ಬಿಡ್ತಾರೆ. ನಾನು ಪ್ರಾರಂಭಿಕ ಹಂತದಲ್ಲೇ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ತಮಿಳುನಾಡು ಏನು ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಹಾಕಿದ್ದಾರೆ, ಅರ್ಜಿಯ ವಿಷಯದಲ್ಲಿ ಅಲ್ಲಿ ತಕರಾರಿನ ಹಾಕಿದ್ದಾರೆ. ಅದಕ್ಕೆ ನೀವು ನಮ್ಮ ವಕೀಲರುಗಳು ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಅಲ್ಲಿ ಏನು ನಾವು ರೈತರನ್ನ ಹಿತರಕ್ಷಣೆ ಮಾಡ್ಲಿಕ್ಕೆ ಕೆಲಸ ಮಾಡಬೇಕು ಮಾಡಿ, ಅಲ್ಲಿವರೆಗೂ ನೀರು ಬಿಡಬೇಡಿ ಅಂತ ಹೇಳಿದೆ ನಾನು August 10 ಹೇಳಿದ್ದೇನೆ ಸರ್ಕಾರಕ್ಕೆ. ಇಲ್ಲಿ ಒಂದು ನಾನು ಹಲವಾರು ಹಿಂದಿನ ಕೆಲವು ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನ ನೋಡಬೇಕಾದ್ರೆ ಒಂದು ತೀರ್ಪು ನಾನು ಗಮನಿಸಿರ್ತಕ್ಕಂಥದ್ದು ಜಾನ್ಚಂದ್ ವರ್ಸಸ್ ಆಂಧ್ರಪ್ರದೇಶ ಸರ್ಕಾರದ ನಡುವೆ ನಡೆದಂತ ಒಂದು ತೀರ್ಪು. ಯಾವೊಂದು ಆದೇಶಗಳು ಇದು ಪ್ರಮುಖವಾಗಿರ್ತಕ್ಕಂಥ ಅಂಶ, ಯಾವ ಆದೇಶಗಳನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದ್ರು ಆ ಆದೇಶಗಳು ಪಾಲನೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂತ ಸನ್ನಿವೇಶದಲ್ಲಿ ಸರ್ಕಾರ ತೆಗೆದುಕೊಳ್ತಕ್ಕಂಥ ನಿರ್ಧಾರ ಅದು ಯಾವುದೇ ರೀತಿಯ ಒಂದು ಸುಪ್ರೀಂ ಕೋರ್ಟ್ನ ಉಲ್ಲಂಘನೆ ಆಗೋದಿಲ್ಲ ಅಂತಕ್ಕಂಥದ್ದು ಒಂದು ಕೇಸ್ನಲ್ಲಿ ನಾನು ಗಮನಿಸಿದ್ದೇನೆ. ಆ ಕೇಸ್ ನಂಬರು ಬೇಕಾದ್ರೆ ಕೊಡ್ತೀನಿ ನಾನು. ಇದೆಲ್ಲವನ್ನ ಈ ಸರ್ಕಾರದಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಬರೀ ಅದೆಂಥದ್ದು ಫ್ರೀ ಬಿ ಅದೆಂಥದ್ದು ಗ್ಯಾರಂಟಿ, 5 ಗ್ಯಾರಂಟಿ ಅಂತ ಭಜನೆ ಮಾಡ್ಕೊಂಡು ರಾಜ್ಯದ ರೈತರಿಗೆ ಮಾರಕವಂತ ರೀತಿಯ ಅವ್ರ ನಡವಳಿಕೆ ಕಂಡಿದ್ದೇವೆ. ಇವತ್ತು ಈ ಸರ್ಕಾರಕ್ಕೆ ನಾನು ಹೇಳೋದು, ನಮ್ಮ ರಾಜ್ಯದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಕಾನೂನಿನ ಒಂದು ಕಾರ್ಯನಿರ್ವಹಿಸಿರ್ತಕ್ಕಂಥ 3 ಜನ ನಿವೃತ್ತ ಮುಖ್ಯ ನ್ಯಾಯಾಧೀಶರಿದ್ದಾರೆ, ಹಲವಾರು ನಿವೃತ್ತಿ ಹೊಂದಿರತಕ್ಕಂಥ ಸುಪ್ರೀಂ ಕೋರ್ಟ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಹಲವಾರು ನ್ಯಾಯಾಧೀಶರಿದ್ದಾರೆ, 6 ಜನ ಅಡ್ವೊಕೇಟ್ ಜನರಲ್ಗಳಿದ್ದಾರೆ.
ಇಂಥ ಒಂದು ಸಮಸ್ಯೆ ಏನಿದೆ, ಆ ನ್ಯಾಯಾಧೀಶರುಗಳನ್ನ ಮುಖ್ಯ ನ್ಯಾಯಾಧೀಶ ನಿವೃತ್ತಿ ಹೊಂದಿದ್ದಾರೆ, ಅವರು ಎಲ್ಲರನ್ನ ಕರೆದು ಒಂದು ಸಭೆ ಮಾಡತಕ್ಕಂತ ಒಂದು ಕನಿಷ್ಠ ತಿಳುವಳಿಕೆನೂ ಇಲ್ಲದೆ ಇರತಕ್ಕಂಥ ಸರ್ಕಾರ ಇದು. ನಮ್ಮಲ್ಲೇ ಮುಖ್ಯ ನ್ಯಾಯಾಧೀಶರಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಕೆಲಸ ಮಾಡಿರ್ತಕ್ಕಂಥ 3 ಜನ ನಿವೃತ್ತ ನ್ಯಾಯಾಧೀಶ ಇದ್ದಾರೆ ಮುಖ್ಯ ನ್ಯಾಯಾಧೀಶರು, ಅವ್ರನ್ನ ಕರೆದು ಒಂದು ಸಭೆ ಮಾಡಿ ಇದಕ್ಕೆ ಏನು ಸೊಲ್ಯೂಷನ್ ಕಂಡುಹಿಡಿಯಬೇಕು ಅಂತಕ್ಕಂಥ ಒಂದು ಅವರ ಜೊತೆ ಚರ್ಚೆನೂ ಮಾಡದೆ ಇರತಕ್ಕಂಥ ಕನಿಷ್ಠ ತಿಳುವಳಿಕೆ ಇರತಕ್ಕಂಥ ಸರ್ಕಾರ. ಇಲ್ಲಿ ಒಬ್ಬ ನೀರಾವರಿ ಮಂತ್ರಿ ಅಂತ ಏನು ಮಾಡ್ಕೊಂಡಿದ್ದೀರಿ, ಅವ್ರಿಗೆ ನೀರಾವರಿ ಕಾರ್ಯಕ್ರಮಗಳಿಗಿಂತ ಹೆಚ್ಚಾಗಿ ರೈತರ ರಕ್ಷಣೆ ಮಾಡಲಿಕ್ಕೆ ಬೆಂಗಳೂರಿನಲ್ಲಿ ಅದೆಂಥದ್ದು ಈಗ ಯೂನಿಟಿಗೆ ಬ್ರ್ಯಾಂಡ್ ಬೆಂಗಳೂರು ಬಿಡಿ, ಅವ್ರು ಇನ್ನು 10 ವರ್ಷ ಅವ್ರ ಜೀವಮಾನದಲ್ಲಿ ಮಾಡೋಕ್ಕಾಗಲ್ಲ. ಅವರು ಬೆಂಗಳೂರು ಕೆಟ್ಟೋಗಿದ್ರೆ ಅವರಿಂದಲೇ ಕೆಟ್ಟಿದ್ದು, ಕಾಂಗ್ರೆಸ್ ಸರ್ಕಾರದಿಂದಲೇ ಬೆಂಗಳೂರು ಹಾಳಾಗಿರ್ತಕ್ಕಂಥದ್ದು. ಈಗ ಅದೆಂಥದ್ದು ಚದರಿಕ್ಕೆ ಸ್ಕ್ವೇರ್ ಫೀಟಿಗೆ ಒಂದು ಯೂನಿಟ್ಗೆ 200 ರೂಪಾಯಿನೂ ಮಾಡ್ಕೊಂಡು ಹೊರಟವರಲ್ಲ, ಅದಕ್ಕೆ ಅವ್ರಿಗೆ ಸಮಯ ಇಲ್ಲ ಅದು ಫಿಕ್ಸ್ ಮಾಡ್ಕೊಂಡು ದುಡ್ಡು ಹೊಸಲಿಗೆ ಚುನಾವಣೆ ನಡೆಸೋದಕ್ಕೆ. ಇನ್ನು ಇವ್ರು ನೀರಾವರಿ ರಕ್ಷಣೆ ಮಾಡ್ತಾರಾ? ಪೇಪರು ಪೆಮ್ರು ಕೊಡಿ, ಪೇಪರು ಪೆನ್ನು ಕೊಡಿ ಅಂತ ಹೇಳಿ ಇಲ್ಲೆಲ್ಲ ಬಂದು ವೋಟ್ ಹಾಕ್ಸ್ಕೊಳ್ಳೋದಕ್ಕೆ ಜನಗಳ ಮುಂದೆ ಹೋಗಿದ್ರಲ್ಲ, ಪೇಪರು ಮೆನ್ರು ತಗೊಂಡು ರೈತರ ರಕ್ಷಣೆ ಮಾಡ್ಲಿಕ್ಕೆ ಹೋಗಲಿಲ್ಲ, ಇಲ್ಲಿ 200 ರೂಪಾಯಿ ಕಲೆಕ್ಷನ್ ಕೊಟ್ಟಿದ್ದಾರೆ. ಇವತ್ತು ನಾನು ಅದಕ್ಕೆ ಹೇಳಿದ್ದು, ಈ ಸರ್ಕಾರಕ್ಕೆ ಈಗಲೂ ಹಲವಾರು ನಿವೃತ್ತ ಮುಖ್ಯ ನ್ಯಾಯಾಧೀಶನಿದ್ದಾರೆ, ರಾಜ್ಯದಲ್ಲಿ ಹಲವಾರು ಜನ ನ್ಯಾಯಾಧೀಶನಿದ್ದಾರೆ, 6ಕ್ಕೂ ಹೆಚ್ಚಿನ ಅಡ್ವೊಕೇಟ್ ಜನರಲ್ಗಳ ಕೆಲಸ ಮಾಡಿರ್ತಕ್ಕಂಥವ್ರೇನಿದ್ದಾರೆ, ಅವರ ಒಂದು ಸಭೆ ಕರೆದು ಚರ್ಚೆ ಮಾಡ್ಕೊಳ್ಳಿ, ಇವ್ರ ಹತ್ರ ಏನು ಮಾಡಬೇಕು ಇದಕ್ಕೆ ಅಂತ. ಸಂಕಷ್ಟ ಸೂತ್ರವನ್ನು ಇವತ್ತು ಜಾರಿಗೆ ತರತಕ್ಕಂಥದ್ದು ಇರ್ಬೋದು, ನಮ್ಮ ನಾಡಿನ ರೈತರನ್ನ ಯಾವ ರೀತಿ ಉಳಿಸಬೇಕು ಅನ್ನೋದಕ್ಕೆ ಅದಾದರೂ ಒಂದು ಸಭೆ ಮಾಡ್ಕೊಳ್ಳಿ. ನಮ್ಮನ್ನು ಕೂರಿಸ್ಕೊಂಡು ನಮಗೆ ಗೋಡಂಬಿ ಕಾಫಿ ಕೊಟ್ಟು ಕಳಿಸೋದು ಏನು ಮಾಡಿದ್ದೀರಿ? ಅದು ಕರೆದು ಅದು ಸರ್ವಪಕ್ಷದ ಸಭೆ ಕರೆದು ನಾನು ಏನು ಸಲಹೆ ಕೊಟ್ಟಿದ್ದೆ? ಯಾವುದಾದ್ರೂ ಒಂದು ಸಲಹೆಯನ್ನ ಕಾರ್ಯರೂಪಕ್ಕೆ ತಂದ್ರ? ಅವತ್ತು ನಾನೇನು ಸಲಹೆ ಕೊಟ್ಟೆ, ನೀರು ಬಿಡಬೇಡಿ ಅಂತ ಹೇಳಿದೆ. ಆಗಸ್ಟ್ 10ನೇ ತಾರೀಕಿನ ಒಂದು ವರ್ಷ ಈಗ ಒಂದು ತಿಂಗಳು ನೀರು ಬಿಟ್ರಲ್ಲ, ಈಗ ಅಲ್ಲೇ ಹೇಳಿದ್ದಾರಲ್ಲ 148,000 ಕ್ಯೂಸೆಕ್ಸ್ ನೀರನ್ನ ಹರಿಸಿದ್ದಾರೆ ಅಂತೇಳಿ. ಅದು ಉಳಿತಾ ಇದ್ದ ಬಿಡದೆ ಹೋಗಿದ್ರೆ ಆಯ್ತು, ಸುಪ್ರೀಂ ಕೋರ್ಟ್ ತೀರ್ಪು ಬಂದ್ಮೇಲೆ ನೋಡೋಣ. ಸುಪ್ರೀಂ ಕೋರ್ಟ್ ಏನ್ ಹೇಳಿದ್ದಾರೆ? ತಮಿಳ್ನಾಡು ಹೇಳಿದ್ದಾರೆ ಅವರು, ನಮ್ಮ ಹತ್ರ ಪದೇ ಪದೇ ಯಾಕೆ ಬರ್ತೀರಿ? ಇವತ್ತು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿನ ರಚನೆ ಮಾಡಿರೋದು ಯಾಕೆ? ನಿಮ್ಮ ಅವಾಗಗಳಿದ್ರೆ ಅಲ್ಲೋಗಿ ಅಂತ ಹೇಳಿದ್ದಾರೆ. ಇಲ್ಲಿ ವಾಸ್ತವಾಂಶ ಏನಿದೆ, ಇದನ್ನ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಅಧಿಕಾರಿಗಳು ಇಲ್ಲ ನಮ್ಮ ರಾಜ್ಯ ಸರ್ಕಾರದ ಮಂತ್ರಿಗಳು ಅಲ್ಲಿ ಕನ್ವಿನ್ಸ್ ಮಾಡಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಮುಂದೆಲ್ಲ. ಈಗ ಅವರೇ ನಿನ್ನೆ ತೀರ್ಪನ್ನು ಕೊಟ್ಟಿದ್ದಾರೆ, ನಾವು ಡೈರೆಕ್ಷನ್ ಕೊಟ್ಟು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿನ ರಚನೆ ಮಾಡಿ ಅಂತ ಹೇಳಿದ್ದು, ಪದೇ ಪದೇ ನಮ್ಮ ಹತ್ರ ಬರ್ಲಿಕ್ಕಲ್ಲ. ನಾವು ಟೆಕ್ನಿಕಲಿ ನಾವೇನು ಎಕ್ಸ್ಪರ್ಟ್ಸ್ ಅಲ್ಲ, ನೀರು ಎಷ್ಟಿದೆ ಎಷ್ಟು ನೀರು ಬಿಡಬೇಕು ಅಂತ ಹೇಳೋದಕ್ಕೆ ನೀವು ಅಲ್ಲಿ ಚರ್ಚೆ ಮಾಡ್ಕೊಳ್ಳಿ ಅಂತ ಹೇಳಾಯ್ತಲ್ವಾ? ಇರ್ತಕ್ಕಂಥ ವಾಸ್ತವಾಂಶ ತಮಿಳ್ನಾಡು ಪರಿಸ್ಥಿತಿ ಏನಿದೆ, ನಮ್ಮ ಪರಿಸ್ಥಿತಿ ಏನಿದೆ, ಇದನ್ನ ಈ ಸರ್ಕಾರ ಸರಿಯಾದ ರೀತಿ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಇವತ್ತು ವಿಫಲರಾಗಿ ರಾಜ್ಯ ಜನತೆ ಮಾರ್ಕುವಂತ ರೀತಿಯಲ್ಲಿ ಈ ಸರ್ಕಾರ ಇವತ್ತು ನಡೀತಾ ಇದೆ. ನಿಮಗೆ ಮೈತ್ರಿ ಇದಿರಲ್ಲಪ್ಪ, ನಮ್ ಕಾವೇರಿ ಕತೆ ಹೇಳ್ರಪ್ಪ, ಇದನ್ನ ಯಾಕೆ ಇಷ್ಟೊಂದು ತಲೆ ಕೆಟ್ಟಿದ್ದೀರಿ? ಮೈತ್ರಿಯ ವಿಷಯದಲ್ಲಿ ಎಲ್ಲಾ ರೀತಿಯ ಸುಗಮವಾಗಿ ಮೈತ್ರಿಯ ಹೊಂದಾಣಿಕೆ ಆಗ್ತದೆ. ಇಲ್ಲಿ ನಾನು 100 ಬಾರಿ ಹೇಳಿದ್ದೇನೆ, ಇಲ್ಲಿ ಎಷ್ಟು ಸೀಟು ನಾವು ಹಂಚ್ಕೋತೀವಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ನಾವು 28ಕ್ಕೆ 28 ಲೋಕಸಭಾ ಸ್ಥಾನಗಳನ್ನ ಮೈತ್ರಿಯ ಒಂದು ಹಿನ್ನೆಲೆಯಲ್ಲಿ ಇವತ್ತು ಗೆಲ್ಲಬೇಕು ಅಂತಕ್ಕಂಥದ್ದು ಒಂದು ಭಾಗ. ಅದ್ರ ಜೊತೆಯಲ್ಲಿ ಈ ಮೈತ್ರಿಯ ಒಡಂಬಡಿಕೆಯಿಂದ ನಮ್ಮ ರಾಜ್ಯಕ್ಕೆ ಆಗಿರತಕ್ಕಂಥ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ತರಬೇಕು ಅಂತಕ್ಕಂಥದ್ದು ಪ್ರಮುಖವಾದ ಅಂಶ ಜನತಾದಳದ್ದು. ಅದರ ಬಗ್ಗೆ ನಮ್ಮ ಗಮನ ಇದೆ. ನಾವು ಸೀಟ್ಗಳ ವಿಷಯದಲ್ಲಿ ಮೊದಲೊಂದು ವಿಷಯದಲ್ಲಿ ಎರಡೂ ಪಕ್ಷದ ಹಿರಿಯ ನಾಯಕರಲ್ಲಿ ಯಾವುದೇ ರೀತಿಯಲ್ಲಿ ದೇವೇಗೌಡರಿಂದ ಆಗಲಿ, ಪ್ರಧಾನಮಂತ್ರಿಗಳಿಂದ ಇರ್ಬೋದು, ಹೋಮ್ ಮಿನಿಸ್ಟರ್ನಿಂದ ಇರ್ಬೋದು, ಅಧ್ಯಕ್ಷರಿಂದ ಇರ್ಬೋದು, ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಅದರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಯಾವ ಸಮಯಕ್ಕೆ ಯಾವ ಒಂದು ಒಳ್ಳೆಯ ದಿನ ನೋಡಿ, ಎಷ್ಟು ಸೀಟ್ಗಳು ನಾವು ನಿಲ್ತೀವಿ, ಎಷ್ಟು ಸೀಟ್ BJP ನಿಲ್ತಾರೆ, ಅದು ಸುಗಮವಾಗಿ ಯಾವುದೇ ರೀತಿಯ ಗೊಂದಲಗಳಿಲ್ಲದೆ ಅದಕ್ಕೆಲ್ಲ ಪರಿಹಾರ ದೊರಕುತ್ತೆ. ರಿಕ್ವೆಸ್ಟ್ ಮಾಡಿದ್ದೇವೆ, ಏನಾದರೂ
ಉಳಿಸ್ತಕ್ಕಂಥದ್ದಕ್ಕೆ ಕಾನೂನು ವ್ಯಾಪ್ತಿ ಒಳಗೆ ಮಾತುಕತೆ ಮುಖಾಂತರ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರದ ನೋಡಿ, ಹೊಂದಾಣಿಕೆ ಎನ್ಡಿಎನಲ್ಲಿ ಜೆಡಿಎಸ್ ಪಕ್ಷವು, ಎನ್ಡಿಎನಲ್ಲಿ ಜೆಡಿಎಸ್ ಪಕ್ಷವು ಒಂದು ಅಂಗ ಪಕ್ಷವಾಗಿ ಜೊತೆಯಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿ. ಇದೆಲ್ಲ ಫಾರ್ಮಲ್ ಮೀಟಿಂಗ್ ಲೋಕಸಭೆ ಮುಂದಿನ ವಿಧಾನಸಭೆ ಕೂಡ ಇದು ಮುಂದುವರಿಯುತ್ತೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಎಲ್ಲಾ ಮಾಹಿತಿ ಕೊಡ್ತೀವಿ. ನಿಮ್ಗೆ ಯಾಕೆ ಆತರ ಇಷ್ಟೊಂದು ನಿಮ್ಮ ಆತರ ಗೊತ್ತು ನನಗೆ. ನಿಮ್ಮೆಲ್ಲರ ನಿರೀಕ್ಷೆ, ನಿಮ್ಮೆಲ್ಲರ ಆಸೆ ಇರತಕ್ಕಂಥದ್ದು ಬಿಜೆಪಿ ಜೆಡಿಎಸ್ ಒಂದಾಗಿ ಹೋಗಬೇಕು ಅಂತಕ್ಕಂಥದ್ದು ನಿಮ್ಮ ಆಸೆ ಇದೆ. ನಿಮ್ಮ ಆಸೆ ನಿರಾಸೆ ತರಲ್ಲ, ನಿಮ್ಮ ಆಸೆ ನೆರವೇರಿಸ್ಕೊಡ್ತಾರೆ. ಓಕೆ ಸರ್, ಇವತ್ತು ಆಕ್ಚುಲಿ ಸೀಟ್ ಹಂಚಿಕೆ ವಿಚಾರ ಚರ್ಚೆ ಆಗಿಲ್ಲ, ಪ್ರಮುಖ ಅಂಶ ಏನಾಯ್ತು ಅಂತ ಹೇಳಿ ಸರ್. ಯಾಕಂದ್ರೆ ಒಂದು ಮೀಟಿಂಗ್ ಅಂದ್ಮೇಲೆ ಒಂದು ಪ್ರಮುಖ ಅಜೆಂಡಾ ಸ್ವಲ್ಪ ಆಕಡೆ ಸರ್. ಪ್ರಮುಖ ಅಂಶ ಅಂದ್ರೆ ಹೊಂದಾಣಿಕೆನೆ ಪ್ರಮುಖ ಅಂಶ, ಒಂದಾಗಿ ಹೋಗಬೇಕು ಅಂತಕ್ಕಂಥದ್ದು ಪ್ರಮುಖ ಅಂಶ. ಔಟ್ಕಮ್ ಏನ್ ಬಂತ? ಔಟ್ಕಮ್ ಅಂದ್ರೆ ಎಲ್ಲ ಕೂಡ ನಾನು ಹೇಳ್ತಾ ಇದೀನಲ್ಲ ಬ್ರದರ್, ಎಷ್ಟು ಹೇಳಿ, ಈಗ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಹೊಂದಾಣಿಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಹೊಂದಾಣಿಕೆ ಮುಂದುವರಿತದೆ, ಇದು ಶಾಶ್ವತವಾಗಿರುತ್ತೆ, ಲಾಂಗ್ ಟರ್ಮ್ ಅಲ್ಲಿ ಈ ಹೊಂದಾಣಿಕೆ ಇರ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.